ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್. ನಾನು ಯಶ್ವಂತ್. ಬಿಗ್ ಬಾಸ್ OTT ಸೀಸನ್ ಮುಗಿತು, ಈಗ ಬಿಗ್ ಬಾಸ್ TV ಸೀಸನ್ ಶುರುವಾಗ್ತಾ ಇದೆ. ಈಗ ರಿವೀಲ್ ಆಗಿರುವಂಥದ್ದು, ಈಗ ಆಲ್ಮೋಸ್ಟ್ ಪ್ರೋಮೋದಲ್ಲೂ ಕೂಡ ರಿವೀಲ್ ಆಗಿತ್ತು, ಅದು ಯಾರು ಅಂತ. ಎಸ್, ಪ್ರಶಾಂತ್ ಸಂಭರ್ಗಿ ಅವರು. ಪ್ರಶಾಂತ್ ಸಂಭರ್ಗಿ ಅವರ ಒಂದು ಪ್ರೋಮೋ ಕೂಡ ಬರುತ್ತೆ, ಎದ್ದೇಳು ಮಂಜುನಾಥ ಎದೇಳಲು ಅಂತ ಒಂದು ಪ್ರೋಮೋ ಬರ್ತಿದ್ದಂಗೆ ಸೂಟ್ ಕೇಸ್ ತಗೊಂಡು ಅಲ್ಲಿ ಹೋದಂತ ಪ್ರಶಾಂತ್ ಸಂಭರ್ಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಪ್ರಶಾಂತ್ ಸಂಭರ್ಗಿ ಅವರು ಬಿಗ್ ಬಾಸ್ ಸೀಸನ್ 8 ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಟಾಪ್ 5 ಕಂಟೆಸ್ಟೆಂಟ್ ಗಳ ಪೈಕಿ ಅವರು ಕೂಡ ಒಬ್ರು. ಟಾಪ್ 5 ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿದ್ರು. ಹಾಗಾಗಿ ಈಗ ಪ್ರವೀಣರ ಜೊತೆ ನವೀನರು ಅಂತ ಶುರುವಾಗ್ತಾ ಇರುವಂತ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಸಾಕಷ್ಟು ಕ್ಯೂರಿಯಸ್ ಅಂತೂ ಇದ್ದೇ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಕಂಟೆಸ್ಟೆಂಟ್ ಆಗಿ ಪ್ರಶಾಂತ್ ಸಂಭರ್ಗಿ ಅವರು ಒಂದಷ್ಟು ಅಳಿಸಿದ್ರು, ಒಂದಷ್ಟು ನಕ್ಕಿದ್ರು, ಒಂದಷ್ಟು ತರಲೆ ತಮಾಷೆಯನ್ನ ಮಾಡಿದ್ರು. ಹಾಗಾಗಿ ಈ ಒಂದು ಸೀಸನ್ ಅಲ್ಲಿ ಅವರ ಆಟ ಯಾವ ರೀತಿ ಆಗಿರುತ್ತೆ ಅಂತ ಸಾಕಷ್ಟು ಕ್ಯೂರಿಯಸ್ ಅಂತ ಜನಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರಶಾಂತ್ ಸಂಭರ್ಗಿಯವರ ಬಗ್ಗೆ ಹೇಳೋದಾದರೆ, ಇವರು ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಒಬ್ಬ ಸಿನಿಮಾ ಪ್ರೊಡ್ಯೂಸರ್, ಜೊತೆಗೆ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು, ಹಾಗೆ ಆಕ್ಟಿವಿಸ್ಟ್ ಕೂಡ ಹೌದು. ಹಿಂದೆ ಕೂಡ ಸಾಕಷ್ಟು ಡ್ರಗ್ಸ್ ಅನ್ನೋ ಪ್ರಕರಣದಲ್ಲಿ ಯಾರ್ಯಾರು ಎಲ್ಲ ಡ್ರಗ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಸುದ್ದಿಯಲ್ಲಿದ್ರು. ಅದಾದ ನಂತರದಲ್ಲಿ ಬಿಗ್ ಬಾಸ್ ಅಲ್ಲೂ ಕೂಡ ಬಂದರು. ಆದರೆ ಈಗ ಮತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಸೀಸನ್ 8 ಅಲ್ಲೂ ಕೂಡ ಒಂದು 25 ದಿನಗಳ ಕಾಲ ಅವರು ಜೊತೆಗೆ ಮಂಜು ಪಾವಗಡ ಅವರು ಸಾಕಷ್ಟು ಅವರ ಒಂದು ಕಾಂಬಿನೇಷನ್ ಸಾಕಷ್ಟು ವರ್ಕೌಟ್ ಆಗಿತ್ತು. ಮಂಜು ಪಾವಗಡ ಅವರು ಮಾವ ಮಾವ ಅನ್ಕೊಂಡು ಒಂದಷ್ಟು ಒಳ್ಳೆಯ ಹಾಸ್ಯ ಸನ್ನಿವೇಶಗಳು ಕೂಡ ಇತ್ತು. ಅದಾದ ನಂತರದಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಚಕ್ರವರ್ತಿ ಚಂದ್ರಚೂಡ್ ಅವರು ಎಂಟ್ರಿನ ಕೊಡ್ತಾರೆ. ಅದಾದ ಮೇಲೆ ಯಾವ್ಯಾವ ರೀತಿಯಾಗಿ ಎಲ್ಲ ಒಂದಿತ್ತು, ತಿರುವುಗಳಾಯಿತು, ಆಮೇಲೆ ಒಂದಷ್ಟು ಜಗಳಗಳು ಕೂಡ ಆಯಿತು, ಎಲ್ಲವೂ ಕೂಡ ನಾವು ಸೀಸನ್ 8 ಅಲ್ಲಿ ನೋಡಿದ್ವಿ. ಆದರೆ ಸೀಸನ್ 9 ಅಲ್ಲಿ ಯಾವ ರೀತಿಯಾಗಿರುತ್ತೆ, ಮತ್ತೆ ಏನಾದರೂ ಇದೇ ರೀತಿಯಾಗಿ ಒಂದಷ್ಟು ಸೀರಿಯಸ್ ಆಗಿ ಪ್ರಶಾಂತ್ ಸಂಭರ್ಗಿ ಅವರು ಕಾಣಿಸ್ಕೊಳ್ತಾರಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ನನಗಂತೂ ಕಾಣ್ತಾ ಇದೆ. ಇದೇ ಪ್ರಶ್ನೆ ನಿಮಗೂ ಕೂಡ ಕಾಣ್ತಾ ಇರುತ್ತೆ. ಹಾಗಾಗಿ ಇವತ್ತು ಸ್ಟಾರ್ಟ್ ಆಗ್ತಾ ಇರುವಂತ ಬಿಗ್ ಬಾಸ್ ಸೀಸನ್ 9 ಕಂಟೆಸ್ಟೆಂಟ್ ಆಗಿ ಈಗ ಪ್ರಶಾಂತ್ ಸಂಭರ್ಗಿ ಅವರು ಒಳಗಡೆ ಹೋಗ್ತಾ ಇದ್ದಾರೆ. ಪ್ರವೀಣರು ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿ ಕಾಣ್ತಾ ಇದೆ. ಹಾಗಾಗಿ ನೋಡೋಣ ಈ ಸರಿ ಬಿಗ್ ಬಾಸ್ 9 ಅಲ್ಲಿ ಪ್ರಶಾಂತ್ ಸಂಭರ್ಗಿಯ ಆಟ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಇವರೊಟ್ಟಿಗೆ ಈಗ ಹೊಸದಾಗಿ ಇನ್ನೊಂದಷ್ಟು ಜನ ಒಳಗಡೆ ಹೋಗ್ತಾ ಇದ್ದಾರೆ, ಮಾರ್ಗದರ್ಶನ ಏನಾದರೂ ಕೊಡೋ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ತಾರ, ಇಲ್ಲ ನಾರ್ಮಲ್ ಹಿಂದೆ ಯಾವ ರೀತಿಯಾಗಿ ಆಟಗಳನ್ನು ಆಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ 9 ಅಲ್ಲೂ ಕೂಡ ಆಟಗಳನ್ನು ಆಡಿ ಏನಾದರೂ ಅದೇ ರೀತಿಯಾಗಿರುತ್ತಾ, ಇಲ್ಲ ಬಿಗ್ ಬಾಸ್ ಐಡಿಯಾ ಯಾವ ರೀತಿಯಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಅಂತೂ ಹೌದು. ಹಾಗಾಗಿ ಕಾದು ನೋಡೋಣ, ಈಗ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗಿದ್ದಾರೆ. ಸೊ ಅವರು ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋ ಕುತೂಹಲ ನನಗಂತೂ ಇದೆ, ಇದೇ ಕುತೂಹಲ ನಿಮಗೂ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫಿಲ್ಮ್ ಬೀಟ್.